ಮೇಡಮ್, ಉಡುಪಿ ಜಿಲ್ಲೆಯ ಕಾಲೇಜಲ್ಲಿ ನಡೆದಂತಹ ಘಟನೆ ಏನಿದೆ, ಇದರ ವಿಚಾರಕ್ಕೆ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಈಗ ಎಫ್ಐಆರ್ ರಿಜಿಸ್ಟರ್ ಆಗಿದ್ರು ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ, ನಮಗೆ ಮಕ್ಕಳ ಭವಿಷ್ಯ ಬಹಳಷ್ಟು ಮುಖ್ಯ. ವಿದ್ಯಾರ್ಥಿಗಳು ಯಾರೇ ತಪ್ಪು ಮಾಡಿದರೂ ಕೂಡ ಇಂಪಾರ್ಷಿಯಲ್ ಆಗಿ ಪಾರದರ್ಶಕವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ರೀತಿಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅವರ ಮೊಬೈಲ್ನಲ್ಲಿ ಚೆಕ್ ಮಾಡಿದಾಗ ಅವ್ರ ಮೊಬೈಲ್ನಲ್ಲಿ ಏನೂ ಆಗಲಿಲ್ಲ. ಅದನ್ನು ರಿಟ್ರೀವ್ ಮಾಡಿಕೊಂಡು ಮತ್ತೆ ಅದನ್ನು ಈ ರೀತಿ ಏನೇನು ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ನಾನು ಇದನ್ನು ಜಾಸ್ತಿ ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೋಡೋದಿಲ್ಲ, ಒಬ್ಬ ಹುಡುಗಿಯ ಒಂದು ವಿದ್ಯಾರ್ಥಿನಿಯ ಭವಿಷ್ಯದ ದೃಷ್ಟಿಯಿಂದ ನಾನು ನೋಡ್ತೀನಿ. ಅದು ಯಾರದೇ ತಪ್ಪಿರಲಿ, ಯಾವುದೇ ಜಾತಿ ಭಾಷೆ ಧರ್ಮ, ನಾನು ಆ ಆ್ಯಂಗಲ್ನಲ್ಲಿ ನಾನೇನು ನೋಡೋದಿಲ್ಲ. ಆ ಮಕ್ಕಳ ಭವಿಷ್ಯದ ಚಿಂತೆ ನನಗೆ. ಇದನ್ನು ಬಿಜೆಪಿಯವರು ಪೊಲಿಟಿಕಲ್ ಆಗಿ ತಗೊಂಡು ಹೋಗ್ತಾರೆ ಅಂತಂದರೆ, ಮಣಿಪುರದಲ್ಲಿ ಆದಂಥ ಘಟನೆಯನ್ನು ನಾನು ಅದಕ್ಕೆ ಇದಕ್ಕೆ ಹೋಲಿಸ್ತಾ ಇಲ್ಲ, ಅಥವಾ ಈ ಘಟನೆಯಲ್ಲಿ ಸತ್ಯ ಇಲ್ಲ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಇದನ್ನು ಪಾರದರ್ಶಕವಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಸೋಮೋಟೋ ಕೇಸನ್ನು ಕೂಡ ನಾವು ರಿಜಿಸ್ಟರ್ ಆಲ್ರೆಡಿ ನಾವು ಮಾಡಿಕೊಂಡಿದ್ದೀವಿ. ಆದರೆ ಮಣಿಪುರದಲ್ಲಿ ಹೋಗಿ ನೋಡಲಿಕ್ಕೆ ಇವ್ರಿಗೆ ಪುರುಸತ್ತಿಲ್ಲ. ಇವರು ಇಲ್ಲಿ ಬಂದು ನೋಡ್ತಾ ಇದ್ದಾರೆ, ಇದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಜನ ಏನು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅಲ್ಲಿನೂ ಮಹಿಳೆಯರೇ, ಇಲ್ಲಿನೂ ಮಹಿಳೆಯರೇ. ಇಲ್ಲಿ ಯಾರದೇ ಕೈಯಿಂದ ತಪ್ಪಾದರೆ ಕೂಡ ನಾವು ಅದನ್ನು ಕಾನೂನು ರೀತಿಯಿಂದ ನಾವು ಕ್ರಮ ಪ್ರತಿ ವರ್ಷ ಈ ರೀತಿ ಪ್ರಾಣಹಾನಿಗಳಾಗ್ತಾ ಇದೆಯಲ್ಲ, ಅದಕ್ಕೇನಾದರೂ ನೀವು ಮೊದಲೇ ಸ್ಟೆಪ್ ತೊಗೊಳ್ಬಹುದಾಗಿತ್ತು ಅಂತ ಭಾಳಷ್ಟು ಕಾಳಜಿಯನ್ನು ಮಾಡಿದ್ರು. ಮತ್ತು ಇನ್ಮೇಲೆ ಈ ರೀತಿ ಆಗದ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಕೂಡ ಅಡ್ವೈಸ್ ಕೂಡ ಮಾಡಿದ್ರು. ಮೇಡಮ್, ಇಲ್ಲಿವರೆಗೂ ಎಷ್ಟು ಪ್ರಾಣಹಾನಿ ಆಗಿದೆ ಉಡುಪಿ ಜಿಲ್ಲೆಯಲ್ಲಿ, ಹಾಗೂ ಎಷ್ಟು ಆಸ್ತಿ ನಾಶ ಆಗಿದೆ, ಇದರ ಪರಿಹಾರಕ್ಕೆ ಏನಾದರೂ ವ್ಯವಸ್ಥೆ ಏನಾದರೂ ಚರ್ಚೆ ನಡೀತಾ ಮೇಡಮ್? ಈಗಾಗಲೇ STRF ನಲ್ಲಿ ಪರಿಹಾರಕ್ಕೆ ದುಡ್ಡು ಸಾಕಷ್ಟು ಇದೆ. ಇಡೀ ರಾಜ್ಯದಲ್ಲಿ ಸುಮಾರು 500 ಕೋಟಿಗಿಂತ ಜಾಸ್ತಿ STRF ನಲ್ಲಿ ಇದೆ. ಕಡಿಮೆ ಬಿದ್ದರೆ ತುರಂತಾಗಿ ಕೂಡ ನಮಗೆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ ಅಂತ ರೆವಿನ್ಯೂ ಇಲಾಖೆಯ ಮಂತ್ರಿಗಳಾಗಿ ಅಥವಾ ಮುಖ್ಯಮಂತ್ರಿಗಳಾಗಿ ಒಪ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 9 ಪ್ರಾಣ ಹಾನಿಗಳಾಗಿದೆ. ಸುಮಾರು 28 ಕೋಟಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ.